ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ತೇಜಸ್ವಿನಿ. ಈ ವಿಡಿಯೋ ನಿಮಗೆ ಎರಡು ದಿನ ಹಿಂದೆಯೇ ಬಿಡೋದಿತ್ತರಿ, ಆದ್ರೆ ಮನೆಯಲ್ಲಿ ಫುಲ್ ಟೆನ್ಷನ್, ಎಡಿಟಿಂಗ್ ಮಾಡಿ ಸೌಂಡ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ. ಯಾಕಂದ್ರೆ ನಮ್ಮ ಯಶಗ ಮತ್ತು ವಿವಾನ ನಮ್ಮ ಮನೆಯವರಿಗೆ ಫುಲ್ ಜ್ವರ, ನೆಗಡಿ, ಕೆಮ್ಮಂದೈತ್ರಿ. ಅವರು ಮೂರು ಜನಕ್ಕೆ ಆರಾಮ್ ತೆಪ್ಪೆ ಐತಿ. ಅಂತರ ಒಳಗೆ ನಾನು ಶಿವರಾತ್ರಿ ಕಾಲಾಗ ಮನೆ ಒಂದು ಕ್ಲೀನಿಂಗ್ ಮಾಡಕ್ಕೆ ತೆಗ್ದೀನ್ರಿ. ಕೆಲಸ ಒಳಗೆ ಎಡಿಟಿಂಗ್ ಮಾಡಿ ಸೌಂಡ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ. ಸಂಡೆ ದಿನ ಮಾಡಿದ ವಿಡಿಯೋ ಐತೆ ನೋಡ್ರಿ. ಮುಂಜಾನೆ ಅಡಿಗೆ ಮಾಡತ್ತೀನಿ, ಅಡಿಗೆಗೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡತ್ತೀನಿ. ಚಪಾತಿ ಮುಂಜಾನೆ ಮಾಡಿದ್ರೆ ನಾಷ್ಟಾಕ್ನೂ ಆಗ್ತೈತಿ, ಮತ್ತು ಮಧ್ಯಾಹ್ನ ಊಟಕ್ಕೂ ಆಗ್ತೈತಿ ಅಂಥೇಳಿ ಎರಡು ಟೈಮದ ಅಡಿಗೆ ಮಾಡಿಡತ್ತೀನಿ. ಇವಾಗಲೇ ಎರಡು ದಿನದ ಹಿಂದೆ ನೀವು ನೋಡಿರಬೇಕು, ನಾನು ಬೆಡ್ರೂಮ್ನ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದೇ ದಿನ ಹಾಲು ಕ್ಲೀನ್ ಮಾಡಿದ್ದೀನಿ. ಇವತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡೋದೈತ್ರಿ, ಅದಕ್ಕೆ ಬೇಗ ಬೇಗ ಎಲ್ಲ ಅಡಿಗೆ ಮಾಡಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ನೀವು ಕೂಡ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ಟೈಮ್ ನೋಡಿರಿ, ಈಗ ಎಷ್ಟು ಗಂಟೆಗೈತಿ? ಟೈಮಿಂಗ್ 11:00 ಆಗೈತೆ ನೋಡಿರಿ. ಮುಂಜಾನೆ ಅಡುಗೆ ಮಾಡಿದ್ದೀನಿ, ಅಡುಗೆ ಮಾಡಿ ನಾಷ್ಟ ಮಾಡಿದ್ದೇವ್ರಿ. ನಾಷ್ಟ ಮಾಡಿ ಮಿಷನ್ಗೆ ಬಟ್ಟೆ ಹಾಕಿದ್ದೀನಿ. ನಾಷ್ಟ ಮಾಡಿದ್ದು ಮತ್ತು ಅಡುಗೆ ಮಾಡಿದ ಬಾಂಡೆ ಎಲ್ಲ ತಿಕ್ಕಿ ಇಟ್ಟಿದ್ದೀನಿ ರೀ ಮನೆ. ಅದು ಕಸ ಹುಡುಗೀನಿ, ಕುಡಿಯೋ ನೀರಿನ ನಳ ಬಂದಿತ್ತು ರೀ, ನೀರು ಅದು ಎಲ್ಲ ತುಂಬಿಟ್ಟೀನಿ. ಬೆಳಗಿನ ಕೆಲಸ ಎಲ್ಲ ಮುಗಿಸಿದ್ದೀನಿ ರೀ. ನಿನ್ನಿನ ವಿಡಿಯೋದಲ್ಲಿ ನೀವು ನೋಡಿರಿ, ನಾನು ಬೆಡ್ರೂಮನ್ನು ಕ್ಲೀನ್ ಮಾಡಿದ್ದು. ಮಧ್ಯಾಹ್ನ ಬೆಡ್ರೂಮ್ ಕ್ಲೀನ್ ಮಾಡಿ ಮತ್ತು ಸಂಜೆ ಟೈಮ್ನಾಗ ಹಾಲೆಲ್ಲ ಜಾಡಿಸಿ ಕ್ಲೀನ್ ಮಾಡ್ಕೊಂಡಿನಿ ನೋಡಿರಿ. ಎಲ್ಲ ಸಾಮಾನು ತೊಳೋದು ಹಚ್ಚಿದ್ದೀನಿ. ಇವತ್ತು ಕಿಚನ್ ಕ್ಲೀನ್ ಮಾಡೋದೈತ್ರಿ. ಅಂಥರ್ದಾಗ ನಮ್ಮ ಯಶಗಂತರೂ ಜ್ವರನೇ ಕಡಿಮೆ ಆಗಲ್ಲಾಗೈತಿ. ಮೊನ್ನೆ ಹೋಗಿ ತೋರಿಸ್ಕೊಂಡು ಬಂದೀವಿ, ಔಷಧ ಗುಳಿಗೆ ಹಾಕಾನ, ಒಂದು ಸ್ವಲ್ಪ ಜ್ವರ ಅದು ಕಡಿಮೆ ಆಗತೈತ್ರಿ. ಮತ್ತು ಹಾಗೆ ಆಗತೈತಿ ನೋಡಿರಿ, ಜ್ವರ ಬರೋದು, ನೆಗಡಿ ಫುಲ್ ಬಂದೈತ್ರಿ, ಕಫ ಆಗೈತಿ. ಒಟ್ಟು ಅವನಿಗೆ ಕಮ್ಮಿ ಆಗಲ್ಲಾಗೈತಿ. ಅವ್ನ ಕಡೆನೂ ಲಕ್ಷ ಕೊಡೋದು, ಈ ಕಡೆ ಮನೆನೂ ಸ್ವಚ್ಛ ಮಾಡೋದು ನಡ್ದೈತಿ ನೋಡಿರಿ ನಮ್ಮದು. ಈಗ ಒಂದು ಸ್ವಲ್ಪ ಅನ್ನ ಪಲ್ಯ ತಿನ್ನ ತಣ್ರಿ. ನಾಳೆ ಇವತ್ತ ಕರ್ಕೊಂಡು ಹೋಗ್ಬೇಕಂದ್ರ ದವಾಖಾನಿಗೆ ರಕ್ತ ಚೆಕ್ ಮಾಡೋದಕ್ಕ ಇವತ್ತು ಸಂಡೆ ಐತ್ರಿ. ಅದೇ ಇವತ್ತು ಸಂಡೆ ಐತ್ರಿ, ಎಲ್ಲ ದವಾಖಾನಿನೂ ಬಂದಿರ್ತೈತಿ. ನಾಳೆ ಸೋಮವಾರ ಹೋಗಿ ಅವನಿಗೆ ರಕ್ತ ಚೆಕ್ ಮಾಡ್ಕೊಂಡು ಬರ್ತೇವೆ ನೋಡ್ರಿ. ರಕ್ತನೇ ಅವನಿಗೆ ಏನಾಗೈತಿ ಅನ್ನೋದು ಗೊತ್ತಾಗ್ತೈತ್ರಿ, ಅಲ್ಲಿ ತನಕ ಗೊತ್ತೇ ಆಗಂಗಿಲ್ಲ. ಮೊನ್ನೆ ಒಂದಿನ ಕಡಿಮೆ ಆಗೈತ್ರಿ, ಮತ್ತ ಈಗ ನೀಡ್ದು ಮತ್ತೆ ಚಾಲೂನೇ ಆಗೈತಿ ನೋಡ್ರಿ. ಹಂಗೆ ರೀ, ಏನ್ ಮಾಡೋದ್ರಿ, ಅವ್ನ ಕಡೆನು ಲಕ್ಷ್ಯ ಕೊಡೋದು, ಈ ಕಡೆ ಮನ್ಯಾಗ್ನು ಎಲ್ಲಾ ಕೆಲ್ಸ ಮಾಡೋದು ನಡ್ದೈತ್ರಿ ನಮ್ ಕೆಲ್ಸ. ನಮಗೇನ್ ಆಗಂಗಿಲ್ಲ ಬಿಡ್ರಿ, ನಿನಗೇನ್ ಆಗೋದಿಲ್ಲ. ಕರೆ ಬ್ಯಾಕ್ ಪೇನ್ ಒಂದ್ ತ್ರಾಸ ಐತಲ್ಲ, ಇವತ್ತು ನೀರದು ಬಂದಾವ್ರಿ. ಕಿಚನ್ ಎಲ್ಲ ಜಾಡಿಸಿ ಕ್ಲೀನ್ ಮಾಡ್ಕೋತೀನಿ ನೋಡೋಣ್ರಿ. ಈಗ ಮಧ್ಯಾಹ್ನ ಬಾಂಡೆ ತಿಕ್ಕೋದು ಆದ್ರೆ ತಿಕ್ತೀನಿ ಒಂದು ಸ್ವಲ್ಪ, ಇಲ್ಲ ಅಂದ್ರೆ ಮತ್ತೆ ನಾಳೆ ಹಿಡಿದು ತಿಕ್ತೀನಿ ನೋಡ್ರಿ. ಬಾಯಲ್ಲಿ ಗುಳಿಗೆ ಹಾಕ್ತೀನಿ ಈಗ ನೋಡ್ರಿ. ಈಗ ಪಟ ಪಟ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ, ಕ್ಲೀನ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಹಾಯ್ ರೀ ಎಲ್ಲರಿಗೂ. ಇಷ್ಟೆಲ್ಲ ಬಾಂಡೆ ತೊಳೆದ ದೀಡು 2.5 ತಿಂಗಳಾಯ್ತು. ಈಗ ತೊಳೆಕಿಂತ ಮುಂಚೆ ನಾನು ಏನ್ ಹೇಳಿದ್ದೀನಿ, ದಸರಾ ಹಬ್ಬನಾಗ ಈ ಸರ್ತಿ ತೆಗೆದುಕೊಡ್ರಿ, ದಸರಾ ಹಬ್ಬನ ತೊಳೆನ್ರಿ. ಇನ್ನು ಮುಂದಂದಳ ಇನ್ನ 2 ತಿಂಗಳಾಗಿಲ್ಲ, ಮತ್ತೆ ತೊಳೆತೆ ಶಿವರಾತ್ರಿ ಹಬ್ಬ ಬಂತ್ರಿ, ಅದಕ್ಕೆ ಎಲ್ಲ ಕ್ಲೀನ್ ಮಾಡತೀನಿ. ತಿಂಗಳ ತಿಂಗಳ ಒಂದೊಂದು ಹಬ್ಬ ಇರ್ತಾವ, ನೀ ತಿಂಗಳ ತಿಂಗಳ ತುಕ್ಕೋತ್ ಕೂತ್ರ ಭಾಳ ಧೂಳಾಗ್ಯಾವ್ರಿ, ಅಂತ ತೊಳೆದು ಇಡಬೇಕನ್ನತ್ತಿರಿ. ಈಗ ಹಂಗಂದ್ರು ಬ್ಯಾಸಗಿ ದಿನ ಸ್ಟಾರ್ಟ್ ಆಗೈತಿ, ಚಲೋ ಬಿಸಿಲು ಈಗ 2 ತಿಂಗಳ ಮಾಡಿ ಎಲ್ಲ ಚಲೋ ಒಣಗಿಸಿ ಇಡಕ್ ಬರ್ತೈತಿ. ಈಗ ಮಳೆಗಾಲದಿಂದ ಮತ್ತ ಮಳೆಗಾಲ ಚಲೋ ಆತೈತಿ, ಮುಂದ ಮಳೆಗಾಲದಿಂದಾಗ ಇಲ್ಲಂತ್ರ ಮಳಿ ಭಾಳ ಆಗ್ತೈತಿ, ಅವಾಗ ಏನು ಕ್ಲೀನ್ ಮಾಡೋದು ಆಗಂಗಿಲ್ಲ. ಈಗ ಬ್ಯಾಸ್ಗೆ ಇಷ್ಟು ಮಾಡೋದು, ಮುಂದೆ ದಸರಾ ಹಬ್ಬಕ್ಕೆಲ್ಲ ಡಿಪ್ ಕ್ಲೀನ್ ಮಾಡೋದು. ಅದು ಹಂಗ ತಿಂಗಳ ತಿಂಗಳ ಅಂದ್ರೆ ಮಾಡಕ್ ಬೇಕೇ ರೀ, ಮನಿ ಎಲ್ಲ ಸ್ವಚ್ಛ, ನಮ್ ಮನಿ ಸ್ವಚ್ಛ ಇದ್ರೇನೆ ಮನಸ್ ಸ್ವಚ್ಛ ರೀ. ಮನ್ಯಾಗೆಲ್ಲ ತೆಗೆದು ಕೊಡ್ತೀವಿ, ಸ್ವಲ್ಪ ಹಚ್ಚಕ್ ಎಷ್ಟು ಹೆಲ್ಪ್ ಮಾಡ್ತೀವಿ. ಒಂದ್ ಟೈಮ್ ಊಟ ಇಲ್ಲ ಅಂದ್ರೆ ನಡೀತೀವಿ, ಖರೆ ಮನಿ ಸ್ವಚ್ಛ ಬೇಕ್ರಿ, ಸ್ವಚ್ಛ ಮಾಡಿದ್ರೆ ಮನ್ಯಾಗ ಲಕ್ಷ್ಮಿ. ಏನ್ ಹೇಳಿದ್ದು ನಮ್ಗ ದಸರಾ ಕರಿತೀನಿ ಅಂತ ಹೇಳ್ತಿ, ಈಗ ಮತ್ತ ಇನ್ನ 1.5 ತಿಂಗಳ 2 ತಿಂಗಳಾಗಿಲ್ಲ ಮತ್ತೆ ತೆಗಿತಾರ. ನಮ್ದೇನಿಲ್ಲ ಇಷ್ಟೆಲ್ಲ ಮನೆ ತೆಗೆದುಕೊಡ್ತೀವಿ, ಇಷ್ಟ ಹೆಲ್ಪ್ ಮಾಡ್ತೀವಿ ಬಾ ತೆಗೆದುಕೊಡ್ತೀವಿ. ಟೈಮ್ ಆಗುತ್ತಾನ, ಎಷ್ಟ್ ಹೆಲ್ಪ್ ಆಗ್ತದ ಅಷ್ಟು ಮಾಡ್ತೀವಿ. ಮುಂದ ನೀ ಏನ್ ಮಾಡ್ತಿ ಮಾಡು,
ಈ ಗಂಡ ಮಕ್ಕಳಿಗೆ ಹಿಂಗೆ ನೋಡ್ರಿ, ಹೆಣ್ಮಕ್ಳಿಗೆ ಕೆಲಸ ಮಾಡಾಕನು ಬಿಡೋದಿಲ್ರಿ, ಅವ್ರು ಮಾಡೋಂಗಿಲ್ಲ, ಸುಮ್ ನಮ್ಗೂ ಮಾಡೋಕ್ ಬಿಡೋದಿಲ್ರಿ. ಚಂದಲ ತೆಗಿತಿ, ಚಂದಲ ಸ್ವಚ್ಛ ಮಾಡ್ತಿ ಅಂತ ಹೇಳಿ ಬೆನ್ನೆ ಹಾಕ್ತಾರಿ. ಆರಾಮ್ ಇರೋದ್ ಇದ್ದೇ ಇರ್ತೈತಲ್ರಿ, ತಿಂಗಳಿಗೊಮ್ಮೆ ಎರಡ್ ತಿಂಗಳಿಗೊಮ್ಮೆ ಮನಿ ಸ್ವಚ್ಛ ಮಾಡ್ಬೇಕೇರಿ. ಒಂದ್ ಎರಡ್ ತಿಂಗಳ ಮೂರ್ ತಿಂಗಳಿಗೊಮ್ಮೆ ತೆಗೆದೇ ತೆಗಿತಾಳ. ಪ್ರತಿ ತಿಂಗಳ ದೀಡ್ ತಿಂಗಳಿಗೆ ಎರಡ್ ತಿಂಗಳಿಗೆ ತೆಗೆದ್ರಿಂದ ಏನ್ ಯೂಸ್ ಐತಿ? ಅದನ್ ಹೊಸ ಬಂಡೆ ಕೆಟ್ಟ ವಜ್ಜಿ ನೋಡ್ರಿ. ಇವೆಲ್ಲ ನಮ್ ದೋಸ್ತರೆಲ್ಲ ಎರಡೆರಡು ಮೂರ್ ಮೂರ್ ಇಷ್ಟೇ ಬಾಂಡೆ ಮಾಡ್ಕೊಂಡ್ರ. ಅವ್ರು ಎಷ್ಟು ಬಾಂಡೆ ಮಾಡ್ಕೊಂಡಿ, ಓ ಅಣ್ಣ ಇದು ಬಡಿಗೆ ಮನೆಗೆ ಅಂತಾರ. ಸಂಸಾರ ಅಂದ್ರ ಒಂದ್ ಇದ್ರು ಒಂದ್ ಇರ್ಲಾರ್ದು ನಡೆಯಂಗಿಲ್ರಿ. ಎಲ್ಲಾ ನಮಗ್ ಬೇಕೇ ಬೇಕೇ ಅಂತ ಹೇಳಿ ಗೋಳೆ ಮಾಡ್ಕೊಂಡ್ರೆ ಇಷ್ಟ ಆಗ್ತಾವ್ರಿ. ಈಗ ಆಯ್ತು, ಇಷ್ಟೆಲ್ಲ ತಗೊಂಡ್ಬಿಡ್ಬೇಕಲ್ಲ ನಮಗ, ತಗೊಂಡ್ಬಿಡ್ತೇನೆ, ನಮ್ ಡ್ಯೂಟಿ ಮುಗೀತು. ವಾದ ವಿವಾದಗಳು ಮಾಡಿ ನಮ್ಮ ಮನೆಯವರು ಬಾಂಡೆ ತೆಗೆದು ಕೂಡ ಆತಾರ ನೋಡ್ರಿ. ಮ್ಯಾಗಿಂದು ಅವರು ಸಂಡೆ ದಿನ ಓಕೆನೇ ಇದ್ರು, ಆಮೇಲೆ ಸಂಡೆ ದಿನ ರಾತ್ರಿ ಅವರಿಗೆ ಜ್ವರ ನೆಗಡಿ ಕೆಮ್ಮಂದು ಆರಾಮ್ ತೆಪ್ಪೈತ್ ನೋಡ್ರಿ. ಈಗ ಕಿಚನ್ ರೂಮ್ ಎಲ್ಲ ಖಾಲಿ ಮಾಡಿದ್ದೇವೆ ನೋಡ್ರಿ, ಬಾಂಡೆ ಎಲ್ಲ ತೆಗೆದು ಹೊರಗಿಟ್ಟಿದ್ದೀವಿ. ಪೂರ್ತಿ ಮನೆಯೆಲ್ಲ ಖಾಲಿ ಆಗೈತ್ರಿ. ಈಗ ಜಾಡಿಸಿ ತೊಳ್ಕೊತೇವೆ ರೀ ಕಿಚನ್ ಅದು ಎಲ್ಲ ಬಾಂಡೆ ನೋಡ್ರಿ. ನೀವು ಎಲ್ಲ ನಿನ್ನೆ ಹಾಲ್ ಬೆಡ್ರೂಮ್ ಕ್ಲೀನ್ ಮಾಡಿದ್ದಲ್ರಿ, ಎಲ್ಲ ಇಲ್ಲಿ ಇಟ್ಟಿದ್ದೇವೆ ನೋಡ್ರಿ. ಇವು ನೋಡ್ರಿ ಬಾಂಡೆ ರೀ, ಇವು ಇಷ್ಟೆಲ್ಲ ಬಾಂಡೆ ಮ್ಯಾಗಿಡೋ ಅದಾವ್ರಿ. ಇವು ಸಪ್ರೇಟೇ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಡೈಲಿ ಯೂಸ್ ಮಾಡುವ ಕಪಾಟ್ ಕೆಳಗಿನ ಕಪಾಟ್ನಾಗ ಇಡ್ತೀನಲ್ರಿ, ಇವೆ ಡೈಲಿ ಯೂಸ್ ಮಾಡೋಕೆ. ಇವು ಬಾಂಡೆ ಅದಾವೆ ನೋಡಿರಿ, ಎಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಟು ಬಿಟ್ಟೀನಿ ರೀ. ಯಾಕಂದ್ರೆ ತೊಳೆದು ಇಡಕ್ಕೆ ಚಲೋ ಆಗ್ತೈತೆ ಅಲ್ರಿ, ಎಲ್ಲ ಮಿಕ್ಸ್ ಆದ್ರೆ. ಹಾಂ ಅದೇ ರೀ, ಇವು ಒಂದಿನ ಮತ್ತು ಇವು ಒಂದಿನ ಹಿಂಗೆ ತೊಳೆದು ಇಟ್ಟು ಬಿಡೋದ್ರಿ. ಹಾಂ, ಇವು ಎಲ್ಲ ಒಂದ್ರದಾಗ ಒಂದು ಹಾಕಿ ಮಿಕ್ಸ್ ಮಾಡಿದ್ರೆ ಮತ್ತು ತೊಳೆದು ಇಡೋ ಟೈಮಿಗೆ ಭಾಳ ತಲೆ ಟೆನ್ಷನ್ ಬರ್ತೈತ್ರಿ. ಎಲ್ಲ ಮಿಕ್ಸ್ ಆದ್ರೆ ಮತ್ತೆಲ್ಲ ಸಪ್ರೇಟ್ ಮಾಡ್ಬೇಕಾಗ್ತೈತ್ರಿ. ಹಂಗಾಗಿ ನಾ ಮೊದಲೇ ಎಲ್ಲ ಸಪ್ರೇಟ್ ಮಾಡಿ ಇಟ್ಟೀನಿ. ಮತ್ತು ಇವು ಬೆಡ್ರೂಮ್ ಒಳಗೂ ಎಲ್ಲ ಸಾಮಾನು ಇಟ್ಟಿದ್ದೇವ್ರಿ. ಎರಡು ರೂಮ್ ನಿನ್ನೆ ಸ್ವಚ್ಛ ಮಾಡಿದೇವೆ ಅಂಥೇಳಿ ಚಲೋ ಆಯ್ತು ನೋಡ್ರಿ. ಇಲ್ಲಿನೂ ಎಲ್ಲ ನೀರು ಅದು ಎಲ್ಲ ತುಂಬಿ ಇಟ್ಟಿದ್ದೇವೆ. ಅಡುಗೆ ಅದು ಮಾಡಿದ ಇಲ್ಲೇ ತಂದು ಇಟ್ಟೀನಿ ರೀ. ಇವೆಲ್ಲ ಪ್ಲಾಸ್ಟಿಕ್ ಡಬ್ಬಿ ಅದು ಎಲ್ಲ ಇಲ್ಲಿ ಇಟ್ಟಿದ್ದೇವೆ ನೋಡ್ರಿ. ಈಗ ಕಿಚನ್ ಎಷ್ಟು ತೊಳ್ಕೊಂಡು ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಬಾಂಡೆ ಅದು ತೊಳೆದು ಡಬ್ಬ ಹಾಕೋದ್ರಿ. ರಾಜಾ ರೀ ಆಡಾಡಿ ಬಂದಾನ್ರಿ ಅವ. ಈಗ ಸ್ವಲ್ಪ ಮಮ್ಮಿಗೆ ಅದು ಹೆಲ್ಪ್ ಮಾಡಂದ್ರೆ ನಾ ಯಾಕೆ ಹೆಲ್ಪ್ ಮಾಡಲಿ ಅಂತ ಓಡ್ ಹೋಗ್ತಿ. ಇವತ್ತು ಸಂಡೇ ಐತಿ ಮಮ್ಮಿ, ಸಂಡೇ ಐತಿ ಮಮ್ಮಿ ಕೆಲಸ ಮಾಡತ್ತಾಳ, ಒಂದ್ ಸ್ವಲ್ಪ ಕೈಯಾಗ ಕೈಯಾಗ ಹೆಲ್ಪ್ ಮಾಡ್ಬೇಕು ಅನ್ನೋದು ಏನಿಲ್ಲ, ಬರೇ ಆಟಕ್ಕೆ ಓಡೋದು. ಪಪ್ಪ ಇದಾರಲ್ಲ ಹೆಲ್ಪ್ ಮಾಡಕ, ನೀ ಯಾಕೆ ಮಾಡ್ತೀಯ ಅಂತ. ಆಯ್ತು ಟೈಮ್ ಈಗ 12 ಆಗಿ 10 ನಿಮಿಷ ಆಗೈತ್ರಿ, ಬರಾಬರ ಅಷ್ಟು ಜಾಡಿಸ್ಕೊಳ ಬರ್ರಿ. ಪಟ ಪಟ ಮಾಡ್ಕೋತೀನಿ ರೀ, ಮತ್ತೆ ಟೈಮ್ ಆಗ್ತೈತಿ ನೋಡೋಣ್ರಿ. ಟೈಮ್ ಮಧ್ಯಾಹ್ನ ಸಿಕ್ಕಿದ್ರೆ ಊಟದ ಮಾಡಿ ಇಷ್ಟು ಸ್ವಲ್ಪ ಬಾಂಡೆ ತೊಳಿತೀನಿ, ಟೈಮ್ ಸಿಕ್ಕಿದ್ರೆ. ಇಲ್ಲಾಂದ್ರೆ ಇವತ್ತು ಸಂಡೇ ಐತಿ, ಮತ್ತು 4 ಗಂಟೆಗೆ ಸಂತಿಗೂ ಹೋಗ್ಬೇಕ್ರಿ, ನೋಡೋಣ್ರಿ ಏನೇನು ಆಗ್ತೈತಿ. ಈಗ ಕಿಚನ್ನಲ್ಲಿರುವ ಬಾಂಡೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ರೀ. ಕಿಚನ್ನೆಲ್ಲ ಖಾಲಿ ಮಾಡಿ ಧೂಳು ಜಾಡಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಅಷ್ಟೊಂದು ಧೂಳು ಬರೋದಿಲ್ಲರಿ, ಮನೆ ರೋಡ್ ಸೈಡ್ ಇಲ್ಲ, ಒಂದು ಸ್ವಲ್ಪ ಒಳಗಡೆ ಐತಿ. ಮತ್ತು ನಾನು ತಿಂಗಳಿಗೆ 2 ತಿಂಗಳಿಗೊಮ್ಮೆ ಹಾಗೆ ಧೂಳೆಲ್ಲ ಜಾಡಿಸಿ ಕ್ಲೀನ್ ಮಾಡ್ತಾನೆ ಇರ್ತೀನಿ ರೀ. ಅದಕ್ಕೆ ಅಷ್ಟೊಂದು ಹೊಲಸಾಗಿಲ್ಲ. ಕಿಚನ್ ಧೂಳೆಲ್ಲ ಜಾಡಿಸಿ ಮನೆ ಕಸ ಹುಡುಗಿದ್ದೀನಿ ರೀ. ಮನೆ ಕಸ ಹುಡುಗಿ ಇಲ್ಲಿ ಶಾಂಪೂ ನೀರಿನಿಂದ ಕಿಚನ್ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಕಿಟಕಿಗಳು ಅದು ಎಲ್ಲ ತಿಕ್ಕಿ ಕಪಾಟ ಅದು ಒರೆಸ್ಕೊತೀನಿ ರೀ. ಈಗ ಕಿಚನ್ ಎಲ್ಲ ಪೂರ್ತಿ ಜಾಡಿಸಿ ಮತ್ತು ಕಪಾಟ ಎಲ್ಲ ಒರೆಸೋದೈತ್ರಿ. ಎಲ್ಲ ಕಿಚನ್ ಕಟ್ಟಿ ಅದೆಲ್ಲ ತೊಳೆದೀನಿ ನೋಡಿರಿ, ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ ನೋಡಿರಿ. ಟೈಮ್ನು ಈಗ 1:30 ಆಗೈತ್ರಿ. ಈಗ ಒಂದು ಸ್ವಲ್ಪ ಊಟ ಮಾಡ್ತೀವಿ, ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ತೊಗೋತೀನಿ ರೀ. ಒಂದು ತಾಸು ರೆಸ್ಟ್ ತೊಗೊಂಡು ಮತ್ತು 3 ಗಂಟೆಗೆ ಎದ್ದು ಬಾಂಡೆ ತಿಕ್ತೀನಿ ರೀ. ಒಂದು ಸ್ವಲ್ಪ ಬಾಂಡೆ ತಿಕ್ಕಿ ಇಟ್ಟು ಮತ್ತು ಸಂತಿಗೆ ಹೋಗಿ ಮಾರ್ಕೆಟ್ ತೊಗೊಂಡು ಬರ್ಬೇಕ್ರಿ. ಸಂತಿಗೆ ನಡ್ಕೋತ ಹೋಗ್ಬೇಕ್ರಿ, ನಡ್ಕೋತ ಬರ್ಬೇಕ್ರಿ. ನಮ್ಮ ಮನೆಯವರು ಈಗ 3 ಗಂಟೆ ಡ್ಯೂಟಿಗೆ ಹೋಗ್ತಾರ. ಕ್ಲೀನ್ ಎಲ್ಲ ಮುಗೀತು ನೋಡ್ರಿ, ಎಲ್ಲ ಸ್ವಚ್ಛ ಮಾಡ್ದೇವ್ರಿ. ಎಲ್ಲ ಪೂರ್ತಿ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಸ್ವಚ್ಛ ಇಡೋಣ್ರಿ. ಹಾ
ಹಚ್ಚಿದ್ರೆ ಮನಿ ಎಲ್ಲಾ ಚಂದ ಕಾಣಿಸೋದು, ಎಲ್ಲ ಕಟ್ಟಿ ಇಟ್ಟು ಹುಲ್ಲಾ ಕುಲ್ಲಾ ಇಟ್ರಿ ಅದೇನ್ ಚಲೋ ಕಾಣಿಸ್ತೈತ್ರಿ. ನಡ್ರಿ ಈಗ ಊಟ ಮಾಡ್ತೀವಿ, ನೀವು ಕೂಡ ಬರ್ರಿ ಊಟ ಮಾಡಕ್ಕ. ಮುಂಜಾನೆ ಅಡ್ಗೆ ಮಾಡಿಲ್ಲ ಅಂತ ಹೇಳಿ ಚಲೋ ಆಯ್ತು. ಇವತ್ತ ನೀನಂತರು ನಮ್ಮ ಮನೆಯವ್ರು ಮಾಡಿ ಇಟ್ಟಿದ್ರು, ಇವತ್ತ ಬೇಡ ಬೇಡ ಅಂತ ಹೇಳಿ ನಾನೇ ಮಾಡಿದ್ರಿ. ಅದಕ್ಕೆ ಇವತ್ತ ನಾ ಮುಂಜಾನೆ ಎದ್ದೆ, ಎಲ್ಲ ಅಡಿಗೆ ಅದು ಎಲ್ಲ ಕೆಲಸ ಮುಗಿಸ್ಕೊಂಡೆ, ಎಕ್ಸ್ಟ್ರಾ ಕೆಲಸ ಮಾಡಿದೇನ್ರಿ. ನೆಕ್ಸ್ಟ್ ಈಗ ಊಟ ಮಾಡಿ ಒಂದ್ ಸ್ವಲ್ಪ ರೆಸ್ಟ್ ತಗೋತೀನ್ರಿ. ಒಂದ್ ಅರ್ಧ ತಾಸ್ ತಾಸ್ ರೆಸ್ಟ್ ತಗೊಂಡು ಮತ್ ಮೂರ್ ಗಂಟೆಗೆ ಎದ್ದು ಸ್ವಲ್ಪ ಮೂರ್ ಗಂಟೆಗೆ ಎದ್ದು ಅರ್ಧ ಬಾಂಡೆ ತಿಕ್ತೀನ್ರಿ, ಅರ್ಧ ಬಾಂಡೆ ಮತ್ ನಾಳೆಗೆ ತಿಕ್ತೀನ್ರಿ. ಕಮ್ಮಿ ಅವನೇನ್ ಜ್ವರ ಮತ್ತೆ ಬಂದಿಲ್ಲಿಲ್ರಿ. ಈಗ ಗುಳಿಗೆ ಔಷಧ ಹಾಕೋಣ ಕಡಿ ಮಗತೈತ್ರಿ, ಮತ್ತ ಅದರ್ದ ಪವರ್ ಗುಳಿಗೆ ಔಷಧ ಪವರ್ ಮುಗೀತು ಅಂದ್ರೆ ಮತ್ತೆ ಅವ್ನಿಗೆ ಜ್ವರ ಬರಾಕತೈತಿ. ಇವತ್ತೊಂದಿನ ಹೆಂಗಾರೆ ಔಷಧ ಹಾಕಿ ಒತ್ಕೊಂಡು ಹೋಗ್ತೇವ್ರಿ ಅವನಿಗೆ. ನಾಳೆ ಇದ್ರೆ ಎಲ್ಲ ರಕ್ತದ ಚೆಕ್ ಮಾಡ್ಕೊಂಡು ಬರ್ಬೇಕು. ನಾಳೆ ಮತ್ತೆ ಅವ್ರದ್ದು ಫಂಕ್ಷನ್ ಇಟ್ಟಾರಂತ್ರಿ. ನಾಳೆ ಇಲ್ಲಿ ಸಾಯಿಬಾಬನ್ ಜಾತ್ರೆ ಐತ್ರಿ. ನಾಳೆ ಅವ್ರದ್ದು ಹಾ ಅದೇ ರೀ ಸಾಯಿ ಮಂದಿರದ ಇದು ಐತ್ರಿ, ಫಂಕ್ಷನ್ ಐತಿ, ಜಾತ್ರಿನೂ ಐತ್ರಿ. ಜಾತ್ರಿ ಅಂದ್ರ ಅಷ್ಟೇ ಪೂಜೆ ಮಾಡಿ ಫಂಕ್ಷನ್ ಮಾಡ್ತಾರತ್ರಿ. ಫಂಕ್ಷನ್ ಒಳಗ ಸ್ಕೂಲ್ದವ್ರನ್ನೂ ಎಲ್ಲ ಗ್ಯಾದರಿಂಗ್ದಾಗ ನಮ್ಮ ಎಷ್ಟು ಡ್ಯಾನ್ಸ್ ಮಾಡಿದಲ್ರಿ, ಜಲವಾ ಜಲವಾ ಹಾಡಿನ ಮೇಲೆ ಮತ್ತೆ ಅದೇ ಹಾಡಿನ ಮೇಲೆ ಅಲ್ಲಿ ಡ್ಯಾನ್ಸ್ ಮಾಡೋದಂತ್ರಿ. ಅಲ್ಲಿ ಏನೋ ನೀನ್ ನಾಳೆ 6 ಗಂಟೆ ಫಂಕ್ಷನ್ ಐತಂತ್ರಿ, ಅಲ್ಲಿ ಡ್ಯಾನ್ಸ್ ಮಾಡೋದಂತ್ರಿ. ಹೋಗಿ ಮೇಡಮ್ ಅವ್ರು ಹೇಳ್ಯಾರ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ರಿ, ನಾಳೆ ಸಂಜೆಗೆ 6 ಗಂಟೆಗೆ ಕರ್ಕೊಂಡು ಬರ್ರಿ ಅವ್ನಿಗೆ ಅಂತ ಹೇಳ್ಯಾರಿ. ಅವ ಅಂತ್ರು ಜ್ವರ ಬಂದು ಕುತ್ತಾಣ್ರಿ ಮೆತ್ತಗಾಗಿ, ನಾಳೆ ಡ್ಯಾನ್ಸ್ ಮಾಡ್ತಾನೋ ಇಲ್ಲ ಅರಿವತ್ರಿ ನೋಡ್ಬೇಕ್ರಿ. ಈಗ ನಡ್ರಿ ಈಗ ಊಟ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ನೋಡ ಹತ್ತಿರ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ 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 ಮಾಡ್ರಿ.